ನಮ್ಮ ಪಪ್ಪ ಫಸ್ಟ್ ಇದ್ರು ಇಲ್ಲಿ, ಅವಾಗ ಇಡಕ್ಕೆ ಸ್ಟಾರ್ಟ್ ಮಾಡಿದ್ ಗಣೇಶ. ಅದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶಿವಾಜಿ ಸರ್ಕಲ್ಗೆ ಹೋಗ್ತಾ ಇದ್ದೀನಿ, ಅಮ್ಮ ನಾನು ಹೋಗ್ತಿದ್ದೀವಿ ಗಣೇಶ ನೋಡ್ಕೊಂಬರೋಣ ಅಂತ. ನಮ್ಮ ಅಪ್ಪಾಜಿ ಹಳೆ ಅಡ್ಡ ಬೇರೆ, ಅಲ್ಲಿ ಪ್ರತಿ ವರ್ಷ 30 ವರ್ಷದಿಂದ ಗಣೇಶ ಇಡ್ತಾ ಇದ್ದಾರೆ. ವಿಡಿಯೋ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಬರ್ರಿ ಹೆಂಗ. ನಮ್ಮ ಪಪ್ಪ ಫಸ್ಟ್ ಇದ್ರು ಇಲ್ಲಿ, ಅವಾಗ ಇಡಕ್ಕೆ ಸ್ಟಾರ್ಟ್ ಮಾಡಿದ್ ಗಣೇಶ. ಅದು ಅವಾಗಿಂದ ಇವಾಗಿನ ತನಕ ನಡ್ಸ್ಕೊಂಡು ಬರ್ತಿದ್ದಾರೆ. 30 ವರ್ಷ ಆಯ್ತಂತೆ ಕಡೆಯಿಂದ. ಹಾಯ್ ಮಂಜು ಜಾಧವ್ ಅಂತ, ಶ್ರೀ ಛತ್ರಪತಿ ಶಿವಾಜಿ ಯುವಕರ ಸಮಾಜ ಸೇವಾ ಮಂಡಳಿ ಅಂತ. ನಾವು 30 ವರ್ಷದಿಂದ ಇರ್ತಾ ಇದ್ವಿ, ನಮ್ಮ ಬ್ರದರ್ಸ್ ಜೊತೆ ಇರ್ತಾ ಇದ್ವಿ, ಅವ್ರನ್ನ ನಡೆಸ್ಕೊಂಡ್ಬಂದಂಗೆ ನಾವು ಕಂಟಿನ್ಯೂ ನಡೆಸ್ತಾ ಇದ್ವಿ. ನಮ್ಮ ಸೀನಿಯರ್ ಅವರು, ನಿಮ್ಮ ಅಪ್ಪಾಜಿ ರವಿಕುಮಾರ್ ಇದಾರಲ್ಲ, ಸೀನಿಯರ್ ಶ್ರೀರಾಮ್ ಏನಿದೆ ಅಲ್ಲ, ಅಯೋಧ್ಯೆ ಓಪನ್ ಆಯ್ತಲ್ಲ, ಹಂಗಾಗಿ ಈ ಸಲ ಅದೇ ಥರನೇ ಇರಲಿ, ಯೂನಿಕ್ ಆಗಿ ಕಾಣಲಿ ಅಂತ ಹೈಲೈಟ್ ಆಗಿ ಮಾಡೋಣ. ವರ್ಷ ವರ್ಷ ಒಂಥರ ಚೇಂಜ್ ಮಾಡ್ತಿರ್ತೀವಿ ಇವಾಗ, ಒಂದು ವರ್ಷ ರಾಮ ಒಂದು ವರ್ಷ ಶಿವಾಜಿ ಮಹಾರಾಜರು ಈ ಥರ ಎಲ್ಲ ವರ್ಷ ವರ್ಷ ಚೇಂಜ್ ಇದ್ರೆ 8 ಅಡಿ ಇದೆ ಟೋಟಲ್ ಟೋಟಲ್ ಅಲ್ಲಿ ನಾಗಪುರ ಅಂದರೆ 9 ಅಡಿ ಬರುತ್ತೆ. ಮೊನ್ನೆ ಇವಾಗ ಊಟದ ವ್ಯವಸ್ಥೆ ಅಂತಂದ್ರೆ ಒಬ್ರು ಮೊನ್ನೆ ಒಬ್ರು ಬರ್ಗರ್ ವ್ಯವಸ್ಥೆ ಮಾಡಿದ್ರು, 100 ಬರ್ಗರ್ ನ ಎಲ್ಲ ವಿತರಣೆ ಮಾಡಿದ್ವಿ ಮೊನ್ನೆ. ಏನೋ ಬರ್ಗರ್ ಕೊಡ್ತಿದ್ರು, ಎಲ್ಲ ಪುಳಿಯೋಗರೆ ಕೊಡ್ತಿದ್ರು, ಆ ತರ ಚೇಂಜ್ ಚೇಂಜ್ ಒಂದೊಂದ್ ದಿನ ಒಂಥರ ಮಾಡ್ತಾ ಇದ್ವಿ. ಇವಾಗ ನಾವು 13ನೇ ದಿನಕ್ಕೆ ಊಟ ವ್ಯವಸ್ಥೆ ಇಟ್ಕೊಂಡಿದ್ವಿ. ಊಟದ ವ್ಯವಸ್ಥೆ ಅಂದ್ರೆ ಮೀನ್ಸ್ ನಮ್ದು ಗಣಹೋಮ ಸ್ಪೆಷಲ್ ಆಗಿ ನಾವು ಸ್ಟಾರ್ಟಿಂಗ್ ಇಡ್ತಾ ಇದ್ದು ಹೋಮ ಮಾಡಿಸ್ತಾ ಇದ್ದೀರಾ? ಹೌದು, ಹೋಮವನ್ನು ಮಾಡಿಸ್ತಾನೆ ಇದೀವಿ, ಯಾವ ವರ್ಷನೂ ಬಿಟ್ಟಿಲ್ಲ. ರವಿಕುಮಾರ್ ಅಂತಂದೇಳಿ ಇವ್ರ ಅಪ್ಪಾಜಿ ಇದ್ರಲ್ಲ, ಇಲ್ಲೇ ಇದ್ರು ಬ್ಯಾಕ್ ಸೈಡ್ ಅಲ್ಲೇ ಇದ್ದಿದ್ದೆ ಇವ್ರ ಮನೆ. ಸಣ್ಣವರಿದ್ದಿಂದ ಅವ್ರು ಮಾಡ್ತಾ ಇದ್ರು, ಮೀನ್ಸ್ ಅವ್ರು ಜೂನಿಯರ್ ಇದ್ವಿ ಅವಾಗ, ಏನಾದ್ರು ಸಣ್ಣವ್ರು ಇದ್ರಿ, ಅವ್ರು ಬಿಟ್ಟು ಬಂದೋದಂತ ನಾವು ಮಾಡ್ತಾ ಇದೀವಿ. 30 ವರ್ಷದಿಂದ ಮಾಡ್ತಾ ಇದೀವಿ ಶ್ರೀ ಛತ್ರಪತಿ ಶಿವಾಜಿ ಚಿತ್ರ ಮಂಡಳಿಯಿಂದ. ನಾವು ಪ್ರತಿ ವರ್ಷನೂ 13 ದಿನ ಇಡ್ತಾ ಇದ್ವಿ, ಈ ಸಲ ಎಲ್ಲ ಹುಡುಗರು 15 ದಿನಕ್ಕೆ ಮಾಡೋಣ ಅಂತಂದೇಳಿ 13ನೇ ದಿನಕ್ಕೆ ಊಟ ವ್ಯವಸ್ಥೆ ಮತ್ತೆ ಗಣಹೋಮ. ನಾವು ಪ್ರತಿ ವರ್ಷ ಇವಾಗ ಏನು ಸ್ಟಾರ್ಟಿಂಗ್ ಗಣಹೋಮನೇ ನಮ್ಮಲ್ಲಿ ಸ್ಪೆಷಲ್ ಆಗಿ 30 ವರ್ಷದಿಂದನೂ ಗಣಹೋಮ ನಡೆಸ್ತಾನೆ ಇದೆ. ಪ್ರತಿ ವರ್ಷನೂ ಗಣಹೋಮ ಮಾಡ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲರೂ ಯಾರು ಗಣಹೋಮ ಮಾಡ್ತಾ ಇರಲಿಲ್ಲ, ಎಲ್ಲ ಗಣಪತಿಯವರು ನಮ್ಮ ನೋಡಿ ಆಮೇಲೆ ಎಲ್ಲರೂ ಮಾಡ್ತಾ ಇರೋದ್ರಿ. ಅವು ಸ್ಪೆಷಲ್ ಆಗಿ ಏನಂತಂದ್ರೆ ಈ ವರ್ಷ ಏನ್ ಮದುವೆ ಆಗಿರ್ತಾರಲ್ಲ ಹೊಸದಾಗಿ, ಆ ಜೋಡಿಗಳನ್ನ ಮಾತ್ರ ಕೂರಿಸೋದು. ಇವ್ರ ಅಪ್ಪಾಜಿಯವ್ರಿಗೆ ಅವಾಗಿನ ಹೊಸ ಮದುವೆ ಆಗಿರ್ತಲ್ಲ, ಹಾಗಾಗಿ ನಮ್ಮ ತಾಯಿಯವರು ಪ್ರೆಗ್ನೆಂಟ್ ಇದ್ರಲ್ಲ, ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ಕೇಳಿದ್ವಿ ನಾವು, ಸರ್ ಹೆಂಗೆ ಕೂರ್ಬೋದಾ ಏನು ಅಂತಂದೇಳಿ. ಹೋಮ ಮಾಡೋರು ಕುಂಬಳಕಾಯಿ ಬಲಿ ಅದನ್ನ ಕೊಡ್ತೀವಿ, ಅದು ಶ್ರೇಷ್ಠ ಅಲ್ಲ. ಅವಾಗ ನಿಮ್ಮಮ್ಮ ಹೋಮ ಕೂರ್ಲಿಲ್ಲ, ರವಿ ಅವ್ರು ನಿಮ್ಮ ಅಪ್ಪಾಜಿ ಬೇಜಾರಾಗಿದ್ರು, ಪಾಪ ನಾನು ಹೋಮ ಕೂರಕ್ಕಾಗಿಲ್ಲಲ್ಲ ನಮ್ಮ ಗಣಪತಿ ಹೋಮಕ್ಕೆ ಅಂತಂದು, ಆಮೇಲೆ ಮನೆ ಚೇಂಜ್ ಮಾಡಿದ್ರಲ್ಲ ಅವಾಗಿಂದ ಒಂದ್ ಸ್ವಲ್ಪ. ಆಮೇಲೆ ಒಂದು 1800 ಜನಕ್ಕೆ ಮಾಡಿಸ್ತೀವಿ ಟೋಟಲ್ ಆಗಿ, ಮೀನ್ಸ್ ಅವ್ರು ಹೆಚ್ಚು ಕಮ್ಮಿ ಅಂತಂದ್ರೆ 2000 ಜನ ಆ ತರ ಊಟ ಮಾಡ್ತಾರೆ ಅಂತಂದೇಳಿ ಹೇಳ್ತಾರೆ. ನಾವು ಮಾಡ್ಸೋದು ಮಾತ್ರ 1800 ಜನಕ್ಕೆ ವರ್ಷ ವರ್ಷನೂ ನಾವು ಮಾಡಿಸ್ತಾ ಇದ್ವಿ. ಆಮೇಲೆ ನಾವು ಒಂದು ಸ್ಪೆಷಲ್ ಆಗಿ ಏನಂತಂದ್ರೆ ನಿಮ್ಮ ಅಪ್ಪಾಜಿ ಅವರೆಲ್ಲ ಇದ್ದಾರಲ್ಲ, ಅವ್ರದ್ದೊಂದು ಒಳ್ಳೆ ಗುಣ ಏನಪ್ಪ ಅಂತಂದ್ರೆ ಗಣಪತಿ ಊಟನ ಫಸ್ಟ್ ಮಾಡಿಸ್ಬಿಟ್ಲೇನೆ ಗಣಪತಿಗೆ ಏನು ನೈವೇದ್ಯ ಮಾಡಿಬಿಟ್ಟು ಅಂಧ ಮಕ್ಕಳು ಊಟ ಕಳಿಸ್ತಾ ಇದ್ವಿ. ಜೇರಸ್ ಬಡಾವಣೆಯಲ್ಲಿ ಅಂಧ ಮಕ್ಕಳು ಸ್ಕೂಲ್ ಇದೆ ಅಲ್ಲ, ಅಂಧ ಮಕ್ಕಳಿಗೆ ಊಟ ಕಳಿಸ್ತಾ ಇದ್ರು. ಅದನ್ನ ನಾವು ಇದು ಕಂಟಿನ್ಯೂ ಅವ್ರ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇವಾಗೂ ಕೂಡ ಈ ವರ್ಷ ಕೂಡ ಫಸ್ಟ್ ಕಳ್ಸದೆ ನಾವು ಅಂಧ ಮಕ್ಕಳಿಗೆ ಊಟನ, ಯಾಕಂದ್ರೆ ಫಸ್ಟ್ ಅವ್ರ ದೇವ್ರಿದ್ದಂಗೆ ಅಂತಂದೇ ನಾವು ತಿಳ್ಕೊಂಡಿದೀವಿ. ಅವರು ಅದೇ ತರ ನಡ್ಕೊಂಡ್ಬಂದಿದ್ರು ನಿಮ್ಮ ಅಪ್ಪಾಜಿ ಅವರು, ನಾವು ಅದೇ ತರನೇ ನಡ್ಸ್ಕೊಂತಾನೆ ಬರ್ತಾ ಇದ್ದೀವಿ.
ಅದಕ್ಕೆ ಹದಿನೈದನೇ ದಿನಕ್ಕೆ 21ನೇ ತಾರೀಕು ಶನಿವಾರ ಬರ್ತದೆ ಓಂ ಡಿಜೆ ಅಂತ ಹೇಳಿ ಬುಕ್ ಮಾಡಿದೀವಿ. ಎಲ್ಲರೂ ಕಾಯ್ತಾ ಇದಾರೆ, ಎಲ್ಲರೂ ಕ್ರೇಜಿಯಾಗಿ ಒಟ್ಟು ಯಾವಾಗುತ್ತೆ 15 ದಿನ ಅಂತ ಹೇಳಿ 21ನೇ ತಾರೀಕು ಕ್ರೇಜಿಯಾಗಿ ಕಾಯ್ತಾ ಇದಾರೆ ನಮ್ಮ ಎಲ್ಲಾ ಬಾಯ್ಸ್ ಎಲ್ಲ ಸೇರಿ. ಗಣಪತಿ 15 ದಿನ ಕಾಯದ್ದು ಅದಲ್ಲ, ಡಿಜೆ ಕಾಯ್ತಾರಲ್ಲ ಅದೇ ಮೇನ್ ಇರೋದು ಇವಾಗ. ಸದ್ಯ ಎಲ್ಲರೂ ಬಾಯ್ಸ್ ಎಲ್ಲ ಖುಷಿ ಆಗಿದ್ದಾರೆ. 15 ದಿನಕ್ಕೆ 21ನೇ ತಾರೀಕು ಯಾವಾಗ ವೇಟಿಂಗ್ ಫಾರ್ 21 ಹೊಸ್ತಾಗಿ ಲಕ್ಕಿ ಡ್ರಾ ಅಂತಂದೇಳಿ ಎಲ್ಲ ನಮ್ಮ ಹುಡುಗರು ಹೊಸ್ತಾಗಿ ಪ್ಲಾನ್ ಮಾಡೋಣ ಅಂತಂದ್ರೆ ಲಕ್ಕಿ ಡ್ರಾ ಅಂತಂದೇಳಿ ಒಂದು ಹೊಸ ಇದನ್ನ ಮಾಡಿದ್ದಾರೆ. ಪ್ರೈಸು ಮೀನ್ಸ್ ಅಂದ್ರೆ ಇವಾಗ ಲಕ್ಕಿ ಡ್ರಾ ಇವಾಗ ಟಿಕೆಟ್ ಮಾಡಿದ್ದಾರೆ, ಒಂದು 100 ಟಿಕೆಟ್ ಆ ತರ ಏನೋ ಮಾಡಿದ್ದಾರೆ. ಒಂದು ಫಸ್ಟ್ ಪ್ರೈಸ್ ಟಿವಿ, ಆಮೇಲೆ ಮಿಕ್ಸಿ ಇರ್ಬೋದು, ಫ್ಯಾನ್ ಇರ್ಬೋದು, ಈ ತರ ಏನೇನೋ ಐಟಮ್ಗಳನ್ನೆಲ್ಲ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ತರ್ಡ್ ಪ್ರೈಸ್, ಲಾಸ್ಟ್ ಒಂದು 10 ಪ್ರೈಸ್ ವರೆಗೂ ಏನೋ ಮಾಡಿದ್ದಾರೆ. ಇವಾಗ ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗ್ತಾ ಇದೆ. ಆಮೇಲೆ ರಂಗೋಲಿ ಸ್ಪರ್ಧೆ ಹೆಣ್ಮಕ್ಳಿಗೆ ಅಂತಂದ್ರೆ ಸ್ಪೆಷಲ್ ಆಗಿ ರಂಗೋಲಿ ಸ್ಪರ್ಧೆ ನಡೆಸ್ತೀವಿ. ಆಲ್ಮೋಸ್ಟ್ ರಂಗೋಲಿ ಸ್ಪರ್ಧೆ ಫುಲ್ ಕಲರ್ಫುಲ್ ಆಗಿರ್ತದೆ, ಅಂದ್ರೆ ಅದು 14ನೇ ದಿನ ಮಾಡ್ತೀವಿ, 20ನೇ ತಾರೀಕು ರಂಗೋಲಿ ಸ್ಪರ್ಧೆ ಆಗ್ಲಿ. ಫಸ್ಟ್ ಎಲ್ಲ ಸಣ್ಣ ಹುಡುಗರಿಗೆಲ್ಲ ಸೈಕಲ್ ರೇಸ್ ಆಗ್ಲಿ, ಬುಕ್ ಬ್ಯಾಲೆನ್ಸ್ ಆಗ್ಲಿ, ಆಮೇಲೆ ಲೆಮನ್ ಸ್ಪೂನ್ ಆಗ್ಲಿ, ಅವೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತೀರಾ? ಸಣ್ಣ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಇರ್ತದೆ, ಅವೆಲ್ಲ ಆಡಿಸಿ ಆಮೇಲೆ ಅವರಿಗೆಲ್ಲ ಬಹುಮಾನ ವಿತರಣೆ ಮಾಡಿ ಲಾಸ್ಟಿಗೆ ರಂಗೋಲಿ ಸ್ಪರ್ಧೆ ನಡೆಸ್ತೀವಿ. ಗಣೇಶನ ಕಲಶ ಹಿಂದಿನ ದಿನ ಮೀನ್ಸ್ ಅವಾಗ 20ನೇ ತಾರೀಕು ಬರುತ್ತೆ, ಏರಿಯಾ ಎಲ್ಲ ಕಲರ್ಫುಲ್ ಆಗಿರುತ್ತೆ. ಇದೇ ಅಂತಂದೇಳಿ ಹೇಳಕ್ ಆಗಲ್ಲ ಪ್ರೈಸ್ನ, ಯಾಕಂದ್ರೆ ಬಂದವರಿಗೆ ಹೋದ ವರ್ಷ ಇದೇ ಕೊಟ್ಟಿದ್ರು, ಈ ವರ್ಷ ಇದೆ ಅಂತಂದಲ್ಲ, ಸರ್ಪ್ರೈಸ್ ಆಗಿ ಕೊಟ್ರು ಚೇಂಜ್ ಆಗಿರ್ಬೇಕು, ಅವ್ರಿಗೆ ಇಷ್ಟ ಆಗ್ಬೇಕು, ಆ ತರನೇ ಕೊಡ್ತೀವಿ ಪ್ರೈಸ್. ಛತ್ರಪತಿ ಶಿವಾಜಿ ವಿಘ್ನೇಶ್ವರ ಮಹಾರಾಜ್ ಕೀ ಶ್ರೀ ವಿಘ್ನೇಶ್ವರ ಮಹಾರಾಜ್ ಕೀ. ಗಾಯ್ಸ್ ಅಲ್ಲಿ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಪ್ರತಿ ವರ್ಷನೂ ಮಕ್ಕಳಿಗೆಲ್ಲ ಸೈಕಲ್ ರೇಸ್ ಇಡ್ತಾರಂತೆ, ಆಮೇಲೆ ಬುಕ್ಸ್ ಇಂದೇನೋ ಗೇಮ್ ಆಡಿಸ್ತಾರಂತೆ, ಆಮೇಲೆ ಲೆಮನ್ ಅಂಡ್ ಸ್ಪೂನು, ಗರ್ಲ್ಸಿಗೆ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡ್ತಾರಂತೆ. ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ಸು. ಆಮೇಲೆ ಇನ್ನೊಂದು ಯೂನಿಕ್ ಅಂತ ನನಗೆ ಅನ್ಸಿದ್ದು ಅಂದ್ರೆ, ಇದು ಊಟ ಪ್ರಸಾದ ಮಾಡಿಸ್ತಾರಲ್ವಾ, ಇನ್ನ ಫಸ್ಟು ಅಂಧ ಮಕ್ಳಿಗೆ ಕಳಿಸ್ತಾರಂತೆ. ಅಂದ್ರೆ ನಮ್ಮ ಅಪ್ಪಾಜಿ ಅವರು ಅವಾಗೆಲ್ಲ ಮಾಡ್ತಾ ಇದ್ರಂತೆ ಅಂಧ ಮಕ್ಳಿಗೆ ಕಳ್ಸೋದು ಆ ತರ ಎಲ್ಲ, ಅವಾಗಿಂದನೂ ನಡ್ಸ್ಕೊಂತ ಬರ್ತಾ ಇದ್ದಾರೆ. ಅದಂತೂ ತುಂಬಾ ಒಳ್ಳೆ ವಿಷಯ, ತುಂಬಾ ಖುಷಿ ಆಯ್ತು ಗೈಸ್. ನಮ್ಮ ಹಳೆ ನಮ್ಮ ಅಪ್ಪಾಜಿ ಹಳೆ ಅಡ್ಡಕ್ಕೆ ಹೋಗಿ ಗಣೇಶ ನೋಡ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಫುಲ್ ವಿಡಿಯೋ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.